ನನ್ನ ಹೆಸರು ರುಕ್ಮಿಣಿ ಅಂತ. ಶಿವಕುಮಾರ್ ಅವರ ಹೆಂಡತಿ ನಾನು. ಶಿವಕುಮಾರ್ ಪಾಯ್ಸನ್ ಕುಡಿದು ಇವತ್ತಿಗೆ 7 ದಿನ ಆಗಿದೆ. ನಾವು ಕಂಪ್ಲೇಂಟ್ ಕೊಟ್ಟರೆ ಕೂಡ ಯಾರೂ ತೆಗೆದುಕೊಳ್ಳಲಿಲ್ಲ. ಆದ್ದರಿಂದ ನಾನು ಏನು ಮಾಡ್ತೇನೆಂದರೆ ಬಂದು ಸಂಘದ ಹತ್ರ ಅವ್ರಿಗೆ ನನ್ನ ಕಷ್ಟ ಹೇಳ್ಕೊಂಡಿದ್ದೀನಿ. ಎಲ್ಲಿ ಹೋದ್ರೆ ನನಗೆ ನ್ಯಾಯ ಸಿಗಲಿಲ್ಲ. ನೀವಾದರೂ ನನ್ನ ಅಣ್ಣ ತಮ್ಮಂದ್ರು ಸೇರಿ ನನಗೆ ಪೌರ ಕಾರ್ಮಿಕರೆಲ್ಲ ಸೇರಿ ನನಗೆ ನ್ಯಾಯ ದೋಸೆ ಅಂತ ನಾನು ಕೇಳಿದ್ದೀನಿ. ಆದ್ದರಿಂದ ಇವತ್ತು ನನಗೋಸ್ಕರ ಅವರು ಇಲ್ಲಿ ಧರಣಿ ಮಾಡ್ತಾಯಿದ್ದೀವಿ. ಏನು ಆ ಧರಣಿ ಯಾಕೆ ಮಾಡ್ತಾಯಿರೋದು ಅಂದರೆ, ಅವರು ಕಮಿಷ್ನರು ನವಾಜ್ ಅನ್ನೋರು ಮೇಲೆ ಇಬ್ಬರ ಮೇಲೂ FIR ಬುಕ್ ಮಾಡಬೇಕಂದ್ಬಿಟ್ಟು ನಾವು ಇವಾಗ ಧರಣಿ ಕೂತ್ಕೊಂಡಿದ್ದೀವಿ. ಅವರು ನಮಗೆ ಯಾವ ಥರ ನ್ಯಾಯನೂ ಮಾಡಿಕೊಡ್ತಾ ಇಲ್ಲ. ಮಾತಾಡಿದ್ರೆ ಸಾಕು, ಜಿಲ್ಲಾ ಅಧಿಕಾರಿ ಹತ್ರ ಹೋಗೋಣ, ಕೂತ್ಕೊಳ್ಳೋಣ, ಮಾತಾಡೋಣ ಅಂತ ಅಷ್ಟು ಮಾತ್ರನೇ ಹೇಳ್ತಾ ಇದ್ದಾರೆ. ಇವತ್ತು ಆಯ್ತಮ್ಮ ನಾನು ಇದ್ದೀನಿ, ಇಲ್ಲೇ ಕರೆಸಿ ಅವ್ರು ಮಾತಾಡಿ FIR ಬುಕ್ಸ್ ಮಾಡ್ತೀನಿ ಅಂತ ಇದುವರೆಗೂ ನಮಗೆ ಯಾವ ರೀತಿ ನ್ಯಾಯನೂ ದೊರೆಸಲಿಲ್ಲ. ಎಲ್ಲ ಕಡೆನೂ ನಮ್ಮ ಮನೆಯವರು ಚೆನ್ನಾಗಿದ್ದಂಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಥರ ನವಾಜ್ ಅನ್ನೋರು DC ಕಮಿಷನರ್ ಅನ್ನೋರು ನಮಗೆ ಕಿರಿಕಿರಿ ಕೊಡ್ತವ್ರೆ, ತೊಂದರೆ ಮಾಡ್ತವ್ರೆ ಅಂತ ಎಲ್ಲ ಆಫೀಸಲ್ಲೂ ಹೋಗಿ ಲೆಟ್ರೇಟ್ ಕೂಡ ಕೊಟ್ಟಿದ್ದಾರೆ. ಅದು ಅವ್ರ ಅಕ್ಲಾಸ್ಮೆಂಟ್ ಕೂಡ ನಮ್ಮ ಹತ್ರ ಇದೆ. ಎಲ್ಲ ಹೋಗಿ ಬಂದರೆ ಕೂಡ ಎಲ್ಲೂ ನಮ್ಗೆ ನ್ಯಾಯ ಸಿಗಲಿಲ್ಲ. ಅವತ್ತಿನ ದಿವಸ ಏನಾಗಿದೆ ಅಂದರೆ, ಅವ್ರಿಗೆ 2 ತಿಂಗಳಿಂದ ಆಬ್ಸೆಂಟ್ ಆಗ್ತಾ ಬಂದವ್ರೆ, ಸಂಬಳ ಮಾಡಲಿಲ್ಲ. ಗಾಡಿ ಓಡಿಸ್ತಿದ್ದೆ, ಡ್ರೈವರ್ ಆಗಿದ್ದಿದ್ದು. ಅವರು ಪೊಲೀಸವ್ರಿಗೆ ಕಂಪ್ಲೇಂಟ್ ಏನಂತ ಕೊಟ್ಟಿದ್ದಾರೆ ನಮ್ಮ ಮನೆಯವ್ರ ಮೇಲೆ, ಗಾಡಿ ಕೀ ಕಳ್ತನ ಮಾಡಿದ್ದಾನೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪೊಲೀಸವ್ರು ತಕ್ಷಣ ಹೇಳಿದ ತಕ್ಷಣವೇ ನಮ್ಮ ಮನೆ ಹತ್ರ 2 ದಿನ ಪೊಲೀಸವರು 3-4 ಸತಿ ಮನೆ ಹತ್ರ ಬಂದಿದ್ದಾರೆ. ನಮಗೆ ತುಂಬ ಅವಮಾನ ಆಯಿತು. 15 ವರ್ಷದಿಂದ ಗಾಡಿ ಓಡಿಸಿ ಇವಾಗ ಕಳ್ಳ ಅನ್ನೋ ಹೆಸರು ನಮ್ಗೆ ಬಂದಿದೆ ಅಂದ್ಬಿಟ್ಟು ತಂದು ಕೀ ವಾಪಸ್ ಕೊಟ್ಬಿಟ್ರು. ಆದರೂ ರಾಮತ್ ನಗರಿಗೆ ಕೆಲಸಕ್ಕೆ ಹಾಕಿದ್ರು. ಅವರು ಅಲ್ಲಿ ಹೋದ್ರು 1-2 ದಿನ, ಅಲ್ಲೋಗಿದ್ರೂ ಆಬ್ಸೆಂಟ್ ಆಗ್ತಾ ಬಂದರು. ತಿರ್ಗಾ ಪಾರ್ಕ್ಗೆ ಹಾಕಿದ್ರು, ಅಲ್ಲಿ ಹೋಗಿ ಕೆಲಸ ಮಾಡಿದ್ರು. ಅಲ್ಲಿ ಹಾಕಿದ್ರೆ ಕೂಡ ಆಬ್ಸೆಂಟ್ ಆಗ್ತಾನೆ ಬಂದರು, ಒಂಥರ ಚುಕ್ಕೆ ಡಾಸ್ಟರ್ಸಾಗಿ ಇಡ್ತಾ ಬಂದರು. ಯಾಕೆ ಸರ್ ಎಲ್ಲರಿಗೂ ಸಂಬಳ ಮಾಡಿದ್ದೀರಾ, ನನಗೆ ಯಾಕೆ ಮಾಡಿಲ್ಲ ಅಂತ ನವಾಜ್ ಅವ್ರನ್ನ ಕಮಿಷನರ್ನ ಕೇಳಿದ್ದಕ್ಕೆ, ನಿನ್ನ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೋ ಹೋಗೋ, ನಾನು ಸಂಬಳನೇ ಮಾಡಿಕೊಡಲ್ಲ, ಎಲ್ಲೋಗ್ತೀಯ ಹೋಗೋ, ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಅವ್ರು ಅಂದಿದ್ದಾರೆ. ಆದ್ದರಿಂದ ಸರ್ ನಾನು ಎಲ್ಲ ಕಡೆ ಹೋದರೆ ನನಗೆಲ್ಲೂ ನ್ಯಾಯ ಸಿಗಲಿಲ್ಲ. ನಾನು ಇದೇ ಆಫೀಸ್ ಮುಂದೆ ಸಾಯ್ತೀನಿ ಅಂದ್ಬಿಟ್ಟು ಅವತ್ತಿನ ದಿವಸ ಪಾಯ್ಸನ್ ತಗೊಂಡು ಕುಡಿದಿದ್ದಾರೆ. ಅದು ನಮಗೆ ಗೊತ್ತೇ ಇರಲಿಲ್ಲ. ಅವ್ರು ಪಾಯ್ಸನ್ ಕುಡಿಯೋಕ್ಕೆ ಮುಂಚೆ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ರೀತಿ ಹಿಂಗೆ ಮಾತಾಡ್ತವ್ರೆ, ನಾನಿದ್ದು ಏನು ಸುಖ, ನಾನು ಸತ್ತೋಗ್ಬೇಕು ಅಂತ ನನ್ನ ಹತ್ರ ಹೇಳಿದ್ರು. ನಾನು ಧೈರ್ಯ ಕೊಟ್ಟೆ, ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ, ಬಂದು ಮಾತಾಡೋಣ ಅಂತ. ಆದರೆ ಕೂಡ ಅವ್ರು ಕೇಳ್ದಿರ ಪಾಯ್ಸನ್ ತಕ್ಕೊಂಡಿದ್ದಾರೆ 10ನೇ ತಾರೀಕು. ಸರ್ FIR ತಗೊಂಡಿಲ್ಲ ಅಂದರೆ FIR ಆಗೋ ಕಂಟ ನಾವು ಇಲ್ಲೇ ಧರಣಿ ಮಾಡ್ತೀವಿ ಸರ್. ಅಷ್ಟಕ್ಕೂ ಇನ್ನು ಧರಣಿ ಮಾಡಿದ್ರೆ ಕೂಡ ಅವ್ರೇನು ಇದು ಮಾಡಿಲ್ಲ ಅಂದರೆ, ನಮ್ಮ ಕುಟುಂಬ ಸಮೇತವಾಗಿ ಉಪಾಹಾರ ತಿನ್ನೋ ತಕ್ಷಣ ನಾವು ಇಲ್ಲೇ ಮಾಡ್ತೀವಿ ಸರ್. ಯಾರು ಸರ್? ನಾವು ಗುತ್ತಿಗೆ ನೌಕರ. ಹೌದು ಸರ್, ಅಧಿಕಾರಿಗಳಿಗೆ ಮಾತ್ರ ಅವರು ರೆಸ್ಪೆಕ್ಟ್ ಕೊಡ್ತಾರೆ, ಹೊತ್ತು ನಮ್ಮಂಥ ಬಡವ್ರಿಗೆ ಅವರು ನ್ಯಾಯ ಮಾಡಿಕೊಡ್ತಾ ಇಲ್ಲ. ದುಡ್ಡಿರೋರ್ಗೆ ಬೆಲೆ, ನಮ್ಮಂಥ ಬಡವ್ರಿಗೆ ಬೆಲೆ ಇಲ್ಲ ಪೊಲೀಸ್ ಅವ್ರ ಹತ್ರ. ಯಾಕಂದರೆ ಅವ್ರಿಗೆ ಮರ್ಯಾದೆ ಕೊಡ್ತಾರೆ, ಯಾಕಂದರೆ ಅವ್ರ ಅಧಿಕಾರಿಗಳು ಬಂದಿದ ತಕ್ಷಣ ಅವ್ರಿಗೆ ನಮಸ್ಕಾರ ಮಾಡೋದು, ಸೆಲ್ಲಿಟ್ಟು ಹೊಡಿಯೋದು. ನಮ್ಮಂಥ ಬಡವರು ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರೆ ಈಚೆ ಹೋಗ್ರಿ, ಕೂತ್ಕೊಳ್ರಿ, ಬಂದು ಮಾತಾಡಬೇಕು, ಅಧಿಕಾರಿ ಹತ್ರ ನಡೀರಿ ಅನ್ನೋದು ಇದು ಯಾವ ನ್ಯಾಯ ಸರ್ ಇಲ್ಲಿ? ಅದರಿಂದ ನಮಗೆಲ್ಲೂ ನ್ಯಾಯ ಸಿಗಲಿಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣಂದ್ರ ಹತ್ರ ನಾನು ಬಂದಿದ್ದೀನಿ ಸಂಘದ ಹತ್ರ, ನಂಗೆ ನ್ಯಾಯ ಮಾಡಬೇಕು ಅಂತ. ಎಲ್ಲ ಕೊಟ್ಟಿದ್ದೀವಿ ಸರ್, ಕೊಟ್ಟರೆ ಕೂಡ ಹೋಗಿದ್ರು ಸರ್, ಆಗಿದೆ ಸರ್. ಆದರೆ ಅವರು ಇದು ಮಾಡ್ಕೊಂಡಿಲ್ಲ ಸರ್, ಕಂಪ್ಲೇಂಟ್ ತಗೊಂಡಿಲ್ಲ. ಜಿಲ್ಲಾಧಿಕಾರಿ ಹತ್ರ ಬನ್ನಿರಿ, ಕೂತ್ಕೊಳ್ಳೋಣ, ಮಾತಾಡೋಣ ಅಂದರೆ ಅವ್ರು ಚಿಕಿತ್ಸೆ ಪಡಿತವ್ರೆ. ಇವಾಗ ಅವ್ರು ಬಂದಮೇಲೆ ಮಾತಾಡ್ತಾರೆ. ಸದ್ಯ ಅವ್ರಿಗೇನು ಇಷ್ಟು ಮಾತ್ರ ಆಗಿದ್ದಕ್ಕೆ ಪ್ರಾಣ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ? ನನಗೂ ನನ್ನ ಮಕ್ಕಳಿಗೆ ಯಾರಾಗ್ತಾರೆ? ಬೇಜವಾಬ್ದಾರಿಯಿಂದ ಇವ್ರು ಮಾತಾಡ್ತಾ ಇದ್ದಾರೆ ಸರ್, ಕಮಿಷನರೂ ನವಾಜ್ ಅನ್ನೋರು. ಅದರಿಂದ ಅವರಿಬ್ಬರ ಮೇಲೆ FIR ಬುಕ್ ಮಾಡೋದಂಕ ನಾನು ಇಲ್ಲಿಂದ ಎದ್ದೋಳಲ್ಲ ಸರ್. ನಾನು ನ್ಯಾಯ ಸಿಗೋರ್ಗೆ ನಾನು ಇಲ್ಲೇ ಕೂತಿರ್ತೀನಿ ಸರ್.